ಏಪ್ರಿಲ್ 7ರಿಂದ ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾಗುತ್ತಿದ್ದಂತೆ ಅಥಣಿಯಲ್ಲಿ ಡಿಸಿಎಂ ಹಾಗೂ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಥಣಿ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಸವದಿ ಸಾರಿಗೆ ಇಲಾಖೆಯ ನೌಕರರ 9 ಬೇಡಿಕೆಗಳಲ್ಲಿ 8 ಬೇಡಿಕೆಗಳನ್ನು ಈಗಾಗಲೇ ನಮ್ಮ ಸರ್ಕಾರ ಈಡೇರಿಸಿದ್ದು 6ನೇ ವೇತನಕ್ಕೆ ಸಂಬಂಧಿಸಿದ ಒಂದು ಬೇಡಿಕೆ ಮಾತ್ರ ಉಳಿದಿದ್ದು ಅದನ್ನು ಕೂಡ ಹಣಕಾಸು ಇಲಾಖೆಯ ಇತಿಮಿತಿ ಗಮನದಲ್ಲಿಟ್ಟುಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಈಡೇರಿಸುವ ಭರವಸೆ ನೀಡುವುದಾಗಿ ಹೇಳಿದರು. ನಾವು ಕೂಡ ಪ್ರತಿಭಟನೆ ಮಾಡಿದ್ರೆ ಪರ್ಯಾಯವಾಗಿ ಏನೇನು ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತಕಂತದ್ದನ್ನು ನಾವೆಲ್ಲರೂ ಕೂಡ ಸಮಾಲೋಚನೆ ಮಾಡ್ತಾ ಇದ್ದೀವಿ. ನಾನು ಸಾರಿಗೆ ನೌಕರಿಗೆ ಇವತ್ತು ನಡೆದನ್ನು ಕೂಡ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇಂತ ಕರೋನಾ ಇದ್ದಂತ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿ ಇದ್ದಾಗ ಜನ ಕರೋನಾ ಅಂತಕಂತ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಜನ ಇವತ್ತು ತತ್ತರಿಸಿ ಹೋಗಿದ್ದಾರೆ. ಇಂತ ತತ್ತರಿಸಿ ಹೋಗಿರತಕ್ಕಂತ ಸಂದರ್ಭದಲ್ಲಿ ಸಾರಿಗೆ ನೌಕರರು ಪ್ರತಿಭಟನೆಯನ್ನು ಕೈಬಿಡಬೇಕು. ಜನರ ಕಷ್ಟಗಳಿಗೆ ನಾವೆಲ್ಲರೂ ಕೂಡ ಸಹಕಾರವನ್ನು ಕೊಟ್ಟು ಅವರಿಗೆ ಸಹಾಯಕ ನಿಲ್ತಕ್ಕಂತ ಒಂದು ಸಂದರ್ಭ. ಅವರು 9 ಬೇಡಿಕೆಗಳನ್ನು ಕೊಟ್ಟಿದ್ರು. 9 ಬೇಡಿಕೆಗಳಲ್ಲಿ ಈಗಾಗಲೇ 8 ಬೇಡಿಕೆಗಳನ್ನು ನಾವು ಈಡೇರಿಸಿದ್ದೀವಿ. ಉಳಿದಿರತಕ್ಕಂಥದ್ದು ಒಂದು ಅವರ ಸಂಬಳದ ಬಗ್ಗೆ 6ನೇ ವೇತನ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೆ ಅವತ್ತೂ ಕೂಡ ನಾವು ಹೇಳಿದ್ದೀವಿ. ಇದನ್ನು ನಾವು ಖಂಡಿತವಾಗಿಯೂ ಕೂಡ ನಮ್ಮ ಹಣಕಾಸಿನ ಇತಿಮಿತಿಯನ್ನು ಗಮನದಲ್ಲಿಟ್ಟುಕೊಂಡು ನಿಮಗೆ ಸಹಾಯವನ್ನು ಮಾಡ್ತೀವಿ, ಇದನ್ನು ಪರಿಹಾರವನ್ನು ಕಂಡುಕೊಳ್ಳೋಣ. ಈಗಾಗಲೇ ನಾವು ಸುಮಾರು 5 ಸಭೆಗಳನ್ನು ಮಾಡಿದ್ದೀವಿ. ನಾಳೆ ಮತ್ತೆ ಸೋಮವಾರ ದಿವಸ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೂ ಕೂಡ ಸಭೆ ಇದೆ. ಅವರಿಗೆ ಯಾವುದೇ ಕಾರಣಕ್ಕೆ ನಾವು ಕೊಟ್ಟ ಭರವಸೆಯಿಂದ ನಾವು ಹಿಂದೆ ಸರಿಯೋದಿಲ್ಲ. ಇನ್ನು ಕೊರೋನಾ ಸಂಕಷ್ಟದ ಸಮಯದಲ್ಲಿ ಇಂತಹ ಪ್ರತಿಭಟನೆಗೆ ಸಾರಿಗೆ ನೌಕರರು ಮುಂದಾಗಬಾರದು. ಒಂದು ವೇಳೆ ಸಾರಿಗೆ ನೌಕರರು ಪ್ರತಿಭಟನೆಗೆ ಮುಂದಾದಲ್ಲಿ ಪ್ರಯಾಣಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡುವ ಚರ್ಚೆ ನಡೆಸಲಾಗುತ್ತಿದೆ ಎಂದರು. ಪ್ರಶಾಂತ್ ಹಿರಿಮನಿ, ಎಸ್9 ಟಿವಿ, ಅಥಣಿ.